ಸ್ನೇಹಿತರೆ ನಾವು ನಾನಾ ವಿಧವಾದಂತಹ ಒಡವೆಗಳನ್ನು ಯೂಸ್ ಮಾಡ್ತೀವಿ ಅದರಲ್ಲೂ ಈ ಹರಳಿನ ಒಡವೆ ಡೈಮಂಡ್ ಇರುವಂತಹ ಒಡವೆ ಸ್ಟೋನ್ ಇರುವಂತಹ ಒಡವೆಗಳು ಸ್ವಲ್ಪ ಡೆಲಿಕೇಟ್ ಆಗಿರುತ್ತೆ ಅಲ್ವಾ ಇವುಗಳ ಸಂದುಗಳಲ್ಲಿ ಹೊಲಸು ಕೂತಿರುತ್ತೆ ಮಂಕಾಗಿ ಕಾಣ್ತಾ ಇರತ್ತೆ ಇಂತಹ ಆಭರಣಗಳನ್ನು ನಾವು ಜಾಸ್ತಿಯಾಗಿ ಕ್ಲೀನ್ ಮಾಡಲಿಕ್ಕೆ ಹೋಗೋದಿಲ್ಲ ಕ್ಲೀನ್ ಮಾಡಿದ್ರೂ ಸಹ ಮೇಲಿಂದ ಮೇಲೆ ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ತೀವಿ ಅಲ್ವಾ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾವು ಈ ಡೆಲಿಕೇಟ್ ಆಗಿರುವಂತಹ ಹರಳಿನ ಒಡವೆ ಆಗಿರ್ಬೋದು ಡೈಮಂಡಿನ ಒಡವೆಗಳನ್ನು ಯಾವ ರೀತಿ ಒಂದೇ ನಿಮಿಷದಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಚಮಕಾಯಿಸ್ಕೊಳ್ಬಹುದು ಎಂಬುದನ್ನು ಇಂದಿನ ವೀಡಿಯೋದಲ್ಲಿ ತಿಳಿಯೋಣ ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ ಇವಾಗ ಈ ಇಯರಿಂಗ್ಸ್ಗಳಲ್ಲಿ ನೀವು ನೋಡ್ಬೋದು ಡೈಮಂಡ್ನಂತಹ ಹರಳಿದೆ ಮಧ್ಯದಲ್ಲಿ ಸೊ ಈ ರೀತಿಯ ಇಯರಿಂಗ್ಸ್ಗಳು ಅಥವಾ ಬ್ಯಾಂಗಲ್ಸ್ಗಳು ಅಥವಾ ಸರಗಳಾಗಿರ್ಬೋದು ಸ್ವಲ್ಪ ಡೆಲಿಕೇಟ್ ಆಗಿರುತ್ತೆ ಅಲ್ವಾ ಇದನ್ನು ನಾವು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಯೂಸ್ ಮಾಡೋಣ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ನೀವು ಅಡುಗೆಗಳಲ್ಲಿ ಯೂಸ್ ಮಾಡ್ತೀರಲ್ವ ಅದೇ ಅಡುಗೆ ಸೋಡವನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ಲಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ ಇವೆರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟೂತ್ ಬ್ರೆಷ್ನಿಂದ ಅಥವಾ ಯಾವುದಾದ್ರೂ ಒಂದು ಹಳೆಯ ಮೈಲ್ಡ್ ಬ್ರಷ್ನಿಂದ ಈ ಇಯರಿಂಗ್ಸ್ಗಳನ್ನು ಆಭರಣಗಳನ್ನು ಚೆನ್ನಾಗಿ ಉಚ್ಕೊಳ್ಳಿ ಜಾಸ್ತಿ ಒತ್ಬಿಟ್ಟು ಗಟ್ಟಿಯಾಗಿ ಈ ಆಭರಣಗಳನ್ನು ತೆಕ್ಕಬೇಡಿ ತೆಕ್ಕಿ ಯಾಕಂದರೆ ಮೊದಲೇ ಈ ಆಭರಣಗಳು ಆಗಿರುತ್ತೆ ಸೊ ಇದನ್ನು ಚೆನ್ನಾಗಿ ನಾನು ಉಜ್ಬಿಟ್ಟು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ಯಾವ ರೀತಿ ಒಳ್ಳೆಯ ಶೈನ್ ಬಂದಿದೆ ಅಂತ ನಾನು ಇದನ್ನು ತೊಳೆದಿಲ್ಲ ಹಾಗೆಯೇ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನೀವು ನೋಡ್ಬೋದು ಒಂದು ಇಯರಿಂಗ್ಸನ್ನು ನಾನು ಉಜ್ಜಿದ್ದೇನೆ ಇನ್ನೊಂದು ಇಯರಿಂಗ್ಸನ್ನು ನಾವು ಉಜ್ಜಿಲ್ಲ ಸೊ ಎರಡರಲ್ಲೂ ಕೂಡ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು ನೋಡಿ ಈ ಇಯರಿಂಗಲ್ಲಿ ಎಷ್ಟು ಚೆನ್ನಾಗಿ ಹೊಳಪು ಬಂದಿದೆ ಅಂತ ನೋಡಿ ಇನ್ನೊಂದು ಇಯರಿಂಗ್ ನೋಡಿ ಎಷ್ಟು ಮಂಕಾಗಿ ಕಾಣಿಸ್ತಾ ಇದೆ ಅಂತ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಇದು ಕ್ಲೀನ್ ಆಗುತ್ತೆ ಅಂತ ಸೊ ಇವಾಗ ನಾನು ಎರಡು ಇಯರಿಂಗ್ಸನ್ನು ಈ ಮಿಶ್ರಣದಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ತೀನಿ ಹಿಂದ್ಗಡೆ ನಾವು ಬಟನ್ಸನ್ನು ಹಾಕ್ತೀವಲ್ವಾ ಇದನ್ನು ಕೂಡ ನಾನು ಇದೇ ಮಿಶ್ರಣದಿಂದ ಕ್ಲೀನ್ ಮಾಡಿಕೊಳ್ತೀನಿ ಹಾಗೂ ಇದಕ್ಕೆ ಒಳ್ಳೆಯ ಶೈನ್ ಕೂಡ ಬರುತ್ತೆ ಇದರಿಂದ ಇವಾಗ ಈ ಎರಡು ಇಯರಿಂಗನ್ನು ನಾನು ಚೆನ್ನಾಗಿ ಉಚ್ಕೊಂಡಿದ್ದೀನಿ ಇವಾಗ ನಾನು ಇದರಲ್ಲಿ ಸ್ವಲ್ಪ ಬೆಚ್ಚಗಿನ ನೀರನ್ನು ಹಾಕ್ತೇನೆ ಬೆಚ್ಚಗಿನ ನೀರನ್ನು ಹಾಕಿದ ನಂತರ ಇದರಲ್ಲಿರುವಂತಹ ಕೊಳೆಯೆಲ್ಲ ಹೊರಗಡೆ ಬರುತ್ತೆ ಇವಾಗ ನೋಡಿ ನೀವು ಈ ಆಭರಣಗಳನ್ನು ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ಹಾಕಿದ ತಕ್ಷಣ ನೋಡಿ ಇದರಲ್ಲಿರುವಂತಹ ಕೊಳೆಯೆಲ್ಲ ಹೇಗೆ ಹೊರಗಡೆ ಬಂದಿದೆ ನೋಡಿ ಸೊ ವೈಟ್ ಬೌಲ್ ಆಗಿರೋದ್ರಿಂದ ನಿಮಗೆ ಸರಿಯಾಗಿ ಕಾಣಿಸ್ತಾ ಇದೆ ಇದರಲ್ಲಿರುವಂತಹ ಎಲ್ಲ ಹೇಗೆ ಹೊರಗೆ ಬರ್ತಾ ಇದೆ ಅಂತ ಈ ನೀರಿನಿಂದ ವಾಶ್ ಮಾಡಿದ ನಂತರ ಇನ್ನೊಂದು ಸಾರಿ ನಾವು ಸ್ವಚ್ಛವಾದಂತಹ ನೀರಿನಿಂದ ವಾಶ್ ಮಾಡ್ಕೊಳ್ಳೋಣ ಸೊ ಈ ರೀತಿಯಾಗಿ ನೀವು ನಿಮ್ಮ ಆಭರಣಗಳನ್ನು ಕ್ಲೀನ್ ಮಾಡ್ಕೊಳ್ಬೋದು ಸೊ ಸ್ನೇಹಿತರೆ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ಇದರ ರಿಸಲ್ಟ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಮಧ್ಯದಲ್ಲಿರುವಂತಹ ಹರಳಿನ ಜೊತೆಗೆ ಬಂಗಾರನೂ ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಪಳಪಳ ಅಂತ ಹೊಳಿತಾ ಇದೆ ಸೊ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಹಾಗೂ ನಿಮ್ಮನೇಲಿರುವಂತಹ ಹರಳಿನ ಆಭರಣಗಳನ್ನು ಇದೇ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಬೋದು